Welcome to IAS Kannada Vahini. Indina topic Karnataka Navinita Pradhikara or Karnataka Innovation Authority. ಇದೊಂದು ರಾಜ್ಯ ಮಟ್ಟದ ವಿಶೇಷ ಸುದ್ದಿ ಅಂತಿರೋದು ಅಂದ್ರೆ ರಾಜ್ಯ ಸರ್ಕಾರ ತೆಗೆದುಕೊಂಡಂತ ಒಂದು ಕ್ರಮ. ಈ ವಿಷಯವನ್ನು ನಾವು ಪ್ರಾರಂಭ ಮಾಡೋ ಮೊದಲು ಒಂದೆರಡು ತಾಂತ್ರಿಕ ಪದಗಳಿವೆ, ಅದನ್ನು ಮೊದಲು ಅರ್ಥ ತಿಳ್ಕೊಳ್ಳೋಣ. ಮೊದಲನೇದು ಸ್ಯಾಂಡ್ ಬಾಕ್ಸ್ ಅಥವಾ ಮರಳು ಪೆಟ್ಟಿಗೆ ಅಂತ ಹೇಳ್ಬೋದು. ಇದನ್ನು ಈ ಮೊದಲು ಸೆಬಿ, ಸೆಕ್ಯುರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಮತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗಳು ಪ್ರಯೋಗ ಮಾಡಿ. ಮರಳು ಪೆಟ್ಟಿಗೆ ಅಂದ್ರೆ ಏನು? ಯಾವುದೋ ಒಂದು ತಂತ್ರಾಂಶ, ಸಾಫ್ಟ್ವೇರ್ ಪ್ರಾಡಕ್ಟ್ ಅಥವಾ ಉತ್ಪನ್ನವನ್ನ ಮಾರುಕಟ್ಟೆಗೆ ತರುವ ಪೂರ್ವದಲ್ಲಿ ಅದನ್ನು ಪ್ರಯೋಗ ಮಾಡಿ ನೋಡುವಿಕೆ, ಅದು ಸಕಾರಾತ್ಮಕವೋ ಅಥವಾ ನಕಾರಾತ್ಮಕವೋ ಎಂದು ತಿಳಿಯುವಂಥದ್ದು. ಅಂತಹ ಮರಳು ಪೆಟ್ಟಿಗೆ ಅಥವಾ ಸ್ಯಾಂಡ್ ಬಾಕ್ಸ್ ಕಲ್ಪನೆಯನ್ನು ಈ ಕರ್ನಾಟಕ ಇನ್ನೋವೇಷನ್ ಅಥಾರಿಟಿ ಅಥವಾ ಕರ್ನಾಟಕ ನಾವೀನ್ಯತ ಪ್ರಾಧಿಕಾರಗಳು ಅಳವಡಿಸಲು ಸರ್ಕಾರ ಮುಂದಾಗಿದೆ. ಹಾಗಾದರೆ ಈ ಪ್ರಾಧಿಕಾರದ ಮುಖ್ಯ ಕೆಲಸಗಳೇನು? ಮುಖ್ಯ ಕೆಲಸಗಳೆಂದರೆ ನೋಡಿ, ಅದರಲ್ಲೂ ಮುಖ್ಯವಾಗಿ ಬೆಂಗಳೂರು ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಅಂತ ಹೇಳಿ ಕರೀತಾರೆ. ಬ್ಲಿಂಕ್ ಸ್ಟಾರ್ಟ್ಅಪ್ ರಿಪೋರ್ಟ್ 2019 ಪ್ರಕಾರ ಸ್ಟಾರ್ಟ್ಅಪ್ ಹಬ್ನಲ್ಲಿ ಬೆಂಗಳೂರು 11ನೇ ಅತಿ ದೊಡ್ಡ ನಗರ ಎಂದು ಪರಿಗಣಿಸಲಾಗಿದೆ. ಅದೇ ರೀತಿ ನೀತಿ ಆಯೋಗದಿಂದ ಅತಿ ಹೆಚ್ಚು ನವ ಆವಿಷ್ಕಾರ ಘಟಕಗಳನ್ನು ಹೊಂದಿದ ರಾಜ್ಯ ಅಂತ ಹೇಳೋ ಪ್ರಶಂಸೆಯನ್ನು ಪಡೆದಿದೆ. ಇಂತಹ ಒಂದು ವಾತಾವರಣದಲ್ಲಿ ಅಥವಾ ಪರಿಸರದಲ್ಲಿ ರಾಜ್ಯ ಸರ್ಕಾರ ಪ್ರತ್ಯೇಕ ಒಂದು ಪ್ರಾಧಿಕಾರವನ್ನು ಇದಕ್ಕೆ ನೇಮಕ ಮಾಡಿದೆ. ಅದನ್ನೇ ನಾವು ಹೇಳ್ತೀವಿ ಕರ್ನಾಟಕ ನಾವೀನ್ಯತಾ ಪ್ರಾಧಿಕಾರ ಅಂತ ಹೇಳ್ತೀವಿ. ಈ ಪ್ರಾಧಿಕಾರದ ಮುಖ್ಯ ಗುರಿ ಅಂತಂದ್ರೆ ಇಂತಹ ಸ್ಟಾರ್ಟ್ಅಪ್ ಘಟಕಗಳಿಗೆ ಏನು ಕಾನೂನು ತೊಡಕು, ನೀತಿ ನಿಯಮಗಳ ತೊಡಕನ್ನ ನಿವಾರಣೆ ಮಾಡುತ್ತೆ. ಆ ಥರ ಬಂದರೆ ಕರ್ನಾಟಕ ವಿಧಾನಸಭೆಯಿಂದ ಅನುಮೋದಿಸಲ್ಪಟ್ಟಂತಹ ಯಾವುದೇ ನೀತಿ ನಿಯಮ ಕಾನೂನುಗಳನ್ನು ಅದು ಹೊಂದಾಣಿಕೆ ಮಾಡಬಹುದು, ಈ ಪ್ರಾಧಿಕಾರದ ಮಟ್ಟದಲ್ಲೇ ಹೊಂದಾಣಿಕೆ ಮಾಡಬಹುದು. ಹೀಗಾಗಿ ಸ್ಟಾರ್ಟ್ಅಪ್ಗಳಿಗೆ ಸಾಕಷ್ಟು ಮುಕ್ತ ಅವಕಾಶ, ಮುಕ್ತ ವಾತಾವರಣ ಏರ್ಪಡುತ್ತದೆ ಅಂತ ಹೇಳಬಹುದು. ಸಿಎಂ ಅಂದ್ರೆ ಮುಖ್ಯಮಂತ್ರಿ ಈ ಪ್ರಾಧಿಕಾರದ ಮುಖ್ಯಸ್ಥರಾಗಿರ್ತಾರೆ. ಹೀಗಾಗಿ ಇದೊಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ವಿಶೇಷವಾದ ಬೆಳವಣಿಗೆ ಅಂತ ಹೇಳ್ಬೋದು. ಈ ಇನ್ನೋವೇಷನ್ ಅಥಾರಿಟಿ ಹೇಳುತ್ತೆ. ಸೊ ನಾವು ಹೀಗಾಗಿ ಕರ್ನಾಟಕ ರಾಜ್ಯವನ್ನ ಈ ಸ್ಟಾರ್ಟ್ಅಪ್ಗಳಿಗೆ ಮುಖ್ಯ ನಗರ ಹಾಗೂ ರಾಜ್ಯ ಅಂತ ಹೇಳಿ ಬೆಂಗಳೂರನ್ನ ನಗರ ಎಂದು ರಾಜ್ಯವನ್ನ ಪ್ರಥಮ ರಾಜ್ಯ ಎಂದು ಪರಿಗಣಿಸಬಹುದು.